ಶ್ರೀಕೃಷ್ಣ ಹುಟ್ಟ ಬಾಯಲ್ಲಿ ಜಗತ್ತಿಗೆ ಶ್ರೇಷ್ಠವಾಗಿರ್ತಕ್ಕಂಥ ಗ್ರಂಥವನ್ನು ನೀಡಿದ. ಅಂತಹ ಗ್ರಂಥವನ್ನು ಭಗವದ್ಗೀತೆ ಅಂತ ಕರೆದ. ಏಕೆಂದರೆ ಅರ್ಜುನನಿಗೆ ಮಾತ್ರ ನೀಡಿದ ಗ್ರಂಥ ಆದರೆ ಅರ್ಜುನ ಗೀತೆ ಅಂತ ಕರೀಬಹುದೇ. ಆದರೆ ಅರ್ಜುನನ ಮೂಲಕ ಸಮಸ್ತ ಜಗತ್ತಿಗೆ ನೀಡಿದ ಗ್ರಂಥ ಆದ್ದರಿಂದ ಆ ಗೀತೆಯನ್ನು ಭಗವದ್ಗೀತೆ ಅಂತ ಕರೆದರು. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ 7ನೇ ಅಧ್ಯಾಯದಲ್ಲಿಯೂ ಕೂಡ ಅನೇಕ ಮುಖ್ಯವಾದ ಸಂದೇಶವನ್ನು ಕೊಟ್ಟಿದ್ದಾರೆ. ಯಸ್ಮಿನ್ ವಿಜ್ಞಾತೆ ಸರ್ವಂ ವಿಜ್ಞಾತಂ ಭವತಿ, ಯಾರನ್ನು ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡ ಹಾಗಾಗುತ್ತೋ ಅದು ಭಗವಂತ. ನಾವು ಯಾವುದೋ ಮಹಾನಗರಕ್ಕೆ ಹೋಗಿ ಅಲ್ಲಿ ಪ್ರಮುಖವಾದ ಸ್ಥಳಗಳನ್ನು ನೋಡಿದರೂ ಕೂಡ ಇಡೀ ಮಹಾನಗರವನ್ನೇ ನೋಡಿದೆ ಅಂತ ಹೇಳ್ತೇವೆ. ಬೆಂಗಳೂರಿಗೆ ಹೋದವನು ಅಲ್ಲಿ ಕೆಲವು ಮುಖ್ಯವಾದ ಪ್ರದೇಶಗಳನ್ನು ನೋಡಿದರೆ ನಾನು ಬೆಂಗಳೂರು ನೋಡಿಬಿಟ್ಟೆ ಅಂತ ಹೇಳ್ತಾರೆ. ಸಮಗ್ರ ಬೆಂಗಳೂರು ನೋಡದೇ ಇದ್ದರೂ ಕೂಡ ಆ ಬೆಂಗಳೂರಿನಲ್ಲಿ ಯಾವುದು ಮುಖ್ಯವಾದನ್ನು ನೋಡಿದರೆ ಎಲ್ಲವನ್ನೂ ನೋಡಿದರೆ ಹೇಗಾಯಿತು ಹಾಗೆ ಈ ಪ್ರಪಂಚಕ್ಕೆ ಸಾರಭೂತನಾದನು ಭಗವಂತ. ಭಗವಂತನ ತಿಳ್ಕೊಂಡ್ರೆ ಭಗವಂತನ ಅಧೀನವಾದ ಪ್ರಪಂಚವನ್ನು ತಿಳ್ಕೊಂಡು ಹಾಗೆ ಆಯಿತು ಅಂತ ಹೇಳುವಂತಹದ್ದು ಒಂದರ್ಥ. ಹಾಗಾಗಿ ಭಗವಂತನ ಅಧೀನನಾಗಿ ಭಗವಂತನಿಂದ ಸೃಷ್ಟಿಸಲ್ಪಟ್ಟ ಈ ಸತ್ಯವಾದ ಪ್ರಪಂಚದ ಮಧ್ಯದಲ್ಲಿ ಬದುಕುತ್ತಾ ಇರುವ ನಾವು ಭಗವಂತನಿಗೆ ಕೃತಜ್ಞರಾಗಿ ಬದುಕಬೇಕು ಅಂತ ಹೇಳುವಂತಹ ಒಂದು ದೊಡ್ಡ ಸಂದೇಶವನ್ನು ಕೃಷ್ಣ ಗೀತೆಯ ಮೂಲಕ ಕೊಟ್ಟಿದ್ದಾನೆ. ಅಂತಹ ಭಗವದ್ಗೀತೆಯ 7ನೇ ಅಧ್ಯಾಯ ತುಂಬ ಸುಂದರವಾಗಿಯೇ ಇದೆ. ಭಗವಂತ ಸೃಷ್ಟಿಯನ್ನು ಮಾಡಿದ್ದಾನೆ. ಸೃಷ್ಟಿಯ ಒಳಗೂ ತಾನಿದ್ದುಕೊಂಡು ಸೃಷ್ಟಿಯ ಹೊರಗೂ ತಾನಿದ್ದುಕೊಂಡು ಭಗವಂತ ಸೃಷ್ಟಿಯನ್ನು ಮಾಡಿದ. ಪ್ರಪಂಚದ ಸೃಷ್ಟಿಯ ಅದ್ಭುತ ಇದು. ಪ್ರಪಂಚವನ್ನು ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ ಎಂಬ ಪಂಚಭೂತ ಪದಾರ್ಥಗಳನ್ನು ಉಪಾದಾನ ಕಾರಣವಾಗಿಟ್ಟುಕೊಂಡು ಭಗವಂತ ನಿಮಿತ್ತ ಕಾರಣನಾಗಿದ್ದುಕೊಂಡು ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ. ಪ್ರಪಂಚದ ಸೃಷ್ಟಿ ಮಾಡಿದ್ದಷ್ಟೇ ಅಲ್ಲದೆ ಪ್ರಪಂಚದ ಒಳಗೂ ಪ್ರಪಂಚದ ಹೊರಗೂ ತಾನೇ ತುಂಬಿ ತುಳುಕಿದ. ಒಬ್ಬ ಕುಲಾಲ ಒಂದು ಮಡಿಕೆಯನ್ನು ಸೃಷ್ಟಿ ಮಾಡಿದರೆ ಮಡಿಕೆಯ ಒಳಗೆ ಅವನಿಗೆ ಸಾಧ್ಯವಾಗದೆ ಇರಲಿಬಹುದು. ಮಡಿಕೆಯ ಒಳಗೆ ಹೊರಗೆ ಅವನಿದ್ದು ಮಡಿಕೆಯನ್ನು ನಿಯಂತ್ರಿಸಬಹುದು, ಮಡಿಕೆ ಒಳಗೆ ಅವನಿರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೆ ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡಿದ. ಸೃಷ್ಟಿ ಮಾಡಿದ ಜಗತ್ತಿನ ಹೊರಗೂ ತಾನೇ ಇದ್ದುಕೊಂಡು ಒಳಗೂ ತಾನೇ ಇದ್ದುಕೊಂಡು ಈ ಪ್ರಪಂಚವನ್ನು ನಡೆಸಿದ ಭಗವಂತ ಅಂತ ಗೀತೆ ಹೇಳುತ್ತೆ. ಹಾಗಾಗಿ ಭಗವಂತ ಪ್ರಪಂಚದಲ್ಲಿ ತುಂಬಿದ್ದಾನೆ. ಒಂದೊಂದು ವಸ್ತುವಿನಲ್ಲಿ ಕೂಡ ಒಂದೊಂದು ರೂಪದಲ್ಲಿ ತುಂಬಿ ಆ ವಸ್ತುವಿಗೆ ಯೋಗ್ಯವಾದ ಶಕ್ತಿಯನ್ನು ಅಭಿವ್ಯಕ್ತಿಗೊಳಿಸಿದ್ದಾನೆ ಭಗವಂತ. ಹಾಗಾಗಿ ಭಗವಂತ ಯಾರ ಮಧ್ಯದಲ್ಲಿಯೂ ಭಗವಂತ ಇಲ್ಲದೇ ಇಲ್ಲ. ಆದರೆ ಭಗವಂತ ಇದ್ದು ಆ ಜೀವನ ಸ್ವಭಾವ ಏನಿದೆಯೋ ಆ ಸ್ವಭಾವಕ್ಕೆ ಅಭಿವ್ಯಕ್ತಿಯ ಶಕ್ತಿಯನ್ನು ನೀಡುವವನು ಭಗವಂತ. ಒಂದು ಬೀಜ ಮನೆಯೊಳಗೆ ಯಾವುದೊಂದು ಕರಡಿಯೊಳಗಡೆ ಇದ್ದರೆ ಅದಕ್ಕೆ ಬೆಳೆದು ತನ್ನ ದೊಡ್ಡ ಹೆಮ್ಮರವಾಗಿ ಬೆಳೆಯುವ ಅವಕಾಶವೇ ಇದೆ. ಹಾಗಾಗಿ ಬೀಜವನ್ನು ತೋಟದಲ್ಲಿ ಒಬ್ಬ ತೋಟಗಾರ ಬಿತ್ತಿದ್ರೆ ಹೇಗಾದ್ರೆ ತನ್ನ ಸ್ವಭಾವವನ್ನು ಅಭಿವ್ಯಕ್ತಿಗೊಳಿಸಿ ತನ್ನ ಜೀವನವನ್ನು ಸಾರ್ಥಕಗೊಳಿಸಿತ್ತೋ ಪ್ರತಿಯೊಂದು ಜೀವನಿಗೂ ಕೂಡ ಒಳಗಿಂದ ಒಂದು ಸ್ವಭಾವ ಇದೆ. ಆ ಸ್ವಭಾವ ಅಭಿವ್ಯಕ್ತಿ ಆಗಬೇಕಾದರೆ ಭಗವಂತ ಕಾರಣ. ಹಾಗಾಗಿ ಜೀವನ ಸ್ವಭಾವವನ್ನು ಅಭಿವ್ಯಕ್ತಿಗೊಳಿಸುವುದರ ಮೂಲಕ ಅವನು ಬೀಜ ಅಂತ ಕರೆಸಿಕೊಂಡ. ಬೀಜ ಅಂತ ಹೇಳಿದರೆ ಅಭಿವ್ಯಕ್ತಿಗೆ ಕಾರಣ ಅಂತ. ಅಂದರೆ ಜೀವನ ಸ್ವಭಾವ ಏನಿದೆಯೋ ಆ ಸ್ವಭಾವವನ್ನು ವ್ಯಕ್ತಿಗೊಳಿಸುವವನಾದ್ರಿಂದ ಭಗವಂತ ವ್ಯಕ್ತಿ. ಯಾವೆಲ್ಲ ವ್ಯಕ್ತಿಗಳು ಅಂತ ಕರೆಸಿಕೊಂಡರೂ ಕೂಡ ನಿಜವಾದ ವ್ಯಕ್ತಿ ಯಾರಂದರೆ ಭಗವಂತ. ಯಾಕೆಂದರೆ ನಮ್ಮೊಳಗಿರುವ ಶಕ್ತಿಯನ್ನು ಅದರೊಳಗೆ ತಾನೇ ಇದ್ದುಕೊಂಡು ಆ ಶಕ್ತಿಯನ್ನು ವ್ಯಂಜನ ಮಾಡುವುದರಿಂದ ಅವನು ವ್ಯಂಜಕ ಬೀಜ ಬೀಜ. ಆದ್ದರಿಂದ ಪ್ರಪಂಚದ ಸಮಸ್ತ ವಸ್ತು ವಿಷಯಗಳ ಆಗುಹೋಗುಗಳಲ್ಲಿ ಭಗವಂತನ ಕೊಡುಗೆ ಅದು ಅಪಾರ. ಆದ್ದರಿಂದ ಭಗವಂತನನ್ನು ಬಿಟ್ಟು ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದನ್ನು ಗೀತೆಯ 7ನೇ ಅಧ್ಯಾಯ ಹೇಳುತ್ತೆ. ಅಷ್ಟೇ ಅಲ್ಲದೆ ಗೀತೆ ಏನು ಹೇಳುತ್ತೆ ಅಂತ ಹೇಳಿದರೆ ಆರ್ಥೋ ಜಿಜ್ಞಾಸುಹು ಅರ್ಥಾರ್ಥಿ ಜ್ಞಾನಿ ಇಜ್ಜ. ಒಬ್ಬ ಭಗವಂತನನ್ನು ಬೇರೆ ಬೇರೆ ಬಗೆಯಿಂದ ಬೇರೆ ಬೇರೆ ಜನರು ಉಪಾಸನೆ ಮಾಡ್ತಾರೆ. ಕೆಲವನು ತುಂಬ ಸಂಕಟವಾದಾಗ ಪಾರು ಮಾಡೋನು ಭಗವಂತನೇ ಅಂತ ಹೇಳಿ ಉಪಾಸನೆ ಮಾಡುವನಾದರೆ ಅವನು ಆರ್ತಿ ಆರ್ತ. ಇನ್ನು ಕೆಲವರು ಭಗವಂತನಿಲ್ಲದೆ ಪ್ರಪಂಚ ಇಲ್ಲ, ಪ್ರಪಂಚನನ್ನು ತಿಳ್ಕೊಳ್ಬೇಕಾದ್ರೆ ಭಗವಂತನ ತಿಳ್ಕೊಳ್ಬೇಕಾದ್ರಿಂದ ಅವನು ಜಿಜ್ಞಾಸುವಾಗಿ ಭಗವಂತನ ಹತ್ರ ಬೇಡ್ಕೊಳ್ತಾನೆ. ಇನ್ನು ಕೆಲವರು ಭಗವಂತನನ್ನು ಅರ್ಥಕ್ಕೋಸ್ಕರ ಸಂಪತ್ತಿಗೋಸ್ಕರ ಬೇಡ್ಕೊಳ್ತಾರೆ. ಇನ್ನು ಕೆಲವರು ಜ್ಞಾನಿಗಳಾಗಿ ಭಗವಂತನನ್ನು ನನ್ನ ಉದ್ಧಾರ ಮಾಡುವಂತೆ ಕೇಳ್ಕೊಳ್ತಾರೆ. ಹೀಗಾಗಿ ನಾಲ್ಕು ಬಗೆಯ ಜನರಿದ್ದಾರೆ ಅಂತ ಗೀತೆ ಹೇಳುತ್ತೆ. ಅದರಲ್ಲಿ ಆರ್ತರು ಅಂತ ಹೇಳಿದರೆ ಸಂಕಟ ಬಂದಾಗ ಅಂತ ಅರ್ಥ. ಸಂಕಟ ಬಂದಾಗ ಮಾತ್ರ ವೆಂಕಟರಮಣ ಬೇಕು ಅಂತ ಹೇಳುವಂತಹ ಆರ್ತರು ಬೇರೆ. ಭಗವಂತನಿಗೆ ಇವರು ಅಷ್ಟೊಂದು ಪ್ರಿಯರಲ್ಲ. ಆದರೆ ನಿರಂತರ ಭಗವಂತನ ಭಕ್ತರೇ ಆಗಿದ್ದುಕೊಂಡು
ಸಂಕಟ ಬಂದಾಗ ವಿಶೇಷವಾಗಿ ಭಗವಂತನ ಪ್ರಾರ್ಥನೆ ಮಾಡ್ತಾರೆ ನೋಡಿ, ಅವರು ನಿಜವಾಗ್ಲೂ ಆರ್ತರು, ಭಗವಂತನಿಗೆ ಪ್ರಿಯವಾದರು. ಉದಾಹರಣೆಗೆ ದ್ರೌಪದಿ, ದ್ರೌಪದಿಗೆ ನಿರಂತರ ಶ್ರೀಕೃಷ್ಣನ ಮೇಲೆ ಅತ್ಯಂತ ಅಪೂರ್ವವಾದ ಭಕ್ತಿ ಇತ್ತು. ಯಾವಾಗಲೂ ಭಗವಂತನ ಭಜನೆ ಮಾಡ್ತಾ ಇದ್ರು. ಯಾವಾಗ ತನ್ನ ಮಾನಭಂಗ ಆಗುತ್ತೋ ಆಗ ವಿಶೇಷವಾಗಿ ಭಗವಂತನ ಭಜನೆ ಮಾಡಿದ್ದಾದ್ರಿಂದ ಇವಳು ನಿಜವಾದ ಆರ್ತಳು, ಭಗವಂತನಿಗೆ ಪ್ರಿಯಳು. ಅಜ ಒಬ್ಬ ಗಜೇಂದ್ರ ಮೊಸಳೆ ತನ್ನ ಕಾಲಿಗೆ ಕಡಿದಾಗ ಬಹಳ ಭಕ್ತಿಯಿಂದ ಭಗವಂತನನ್ನು ಭಜನೆ ಮಾಡಿದ. ಹಾಗೆ ಅಂತ ಗಜೇಂದ್ರನಿಗೆ ಯಾವತ್ತೂ ಭಗವಂತನ ಸ್ಮರಣೆ ಇಲ್ಲದೇ ಇರಲಿಲ್ಲ. ಯಾವಾಗಲೂ ಕಷ್ಟ ಬಂದಾಗ ಮಾತ್ರ ಭಗವಂತನ ಸ್ಮರಣೆ ಮಾಡಿದ ಅಂತ ಆದರೆ ಭಗವಂತನಿಗೆ ಇಷ್ಟ ಆಗ್ತಾ ಇತ್ತು ಎಲ್ಲೋ ಗೊತ್ತಿಲ್ಲ. ಆದರೆ ಯಾವಾಗ ಭಗವಂತ ನಾನು ಯಾವಾಗಲೂ ಭಜನೆ ಮಾಡುವವನು, ಯಾವಾಗ ತನ್ನ ಕಾಲಿಗೆ ಮೊಸಳೆ ಕಡಿಯಿತು ಆವಾಗ ವಿಶೇಷವಾಗಿ ಭಗವಂತನ ಭಜನೆ ಮಾಡಿದ್ರಿಂದ ಭಗವಂತ ಬಲಿಗೆ ಬಂದ. ಅಂತಹ ಆರ್ತರು ಭಗವಂತನಿಗೆ ಪ್ರಿಯರಾದ್ರಿಂದ ಭಗವಂತ ಅಂತರ್ಗೆಯಿಂದ ಒಲಿದು ಬರ್ತಾನೆ. ಇನ್ನು ಜಿಜ್ಞಾಸುಗಳು ಅನೇಕ ಮಂದಿ ಇದ್ದಾರೆ. ಆದರೆ ಜ್ಞಾನ ಎಂಬುದು ಭಗವಂತನ ಅಪೂರ್ವವಾದ ಜ್ಞಾನವಾಗಿರಬೇಕು. ಅಂದರೆ ಮಹಾತ್ಮ ಜ್ಞಾನ ಪೂರಕವಾದ ಭಗವಂತನ ಮೇಲಿರುವ ಪ್ರೀತಿ ಏನುಂಟು ಅದು ಭಕ್ತಿ. ಆದ್ದರಿಂದ ಮಹಾತ್ಮ ಜ್ಞಾನವನ್ನು ಪಡೆದಿರುವಂತಹ ಜ್ಞಾನಿಗಳು ಯಾರಿದ್ದಾರೆ ಅವರು ಜಿಜ್ಞಾಸುಗಳು ಅಂತ ಅರ್ಥ. ಪಡೆಯಲಿಕ್ಕೆ ಇಚ್ಛಿಸುವ ಜ್ಞಾನಿಗಳು ಯಾರಿದ್ದಾರೋ ಅವರು ಜಿಜ್ಞಾಸುಗಳು ಅಂತ ಅರ್ಥ. ಆ ಜಿಜ್ಞಾಸುಗಳು ಭಗವಂತನಿಗೆ ಪ್ರಿಯ ಅಂತ. ಅರ್ಥಾರ್ಥಿ ಯಾವುದೋ ಪ್ರಯೋಜನಕ್ಕೋಸ್ಕರ ಭಗವಂತನನ್ನು ಭಜಿಸುವವರು ಅವರು ಭಗವಂತನಿಗೆ ಪ್ರಿಯವೇ ಅಂತ. ಆದರೆ ಆ ಪ್ರಯೋಜನ ಎಂಥದ್ದಾಗಿರಬೇಕು ಅಂದರೆ ಸಾತ್ವಿಕವಾದ ಪ್ರಯೋಜನ ಆಗಿರಬೇಕು. ಅಂತ ಯಾವುದೋ ತಾಮಸವಾದ ಪ್ರಯೋಜನಕ್ಕೋಸ್ಕರ ಭಗವಂತನನ್ನು ಭಜನೆ ಮಾಡಿದರೆ ಅದು ನಿಜವಾದ ಅರ್ಥಾರ್ಥಿ ಆಗುವುದಿಲ್ಲ. ಅರ್ಜುನ ಭಗವಂತನ ಪ್ರೀತಿ ಪಾತ್ರನಾದ ವ್ಯಕ್ತಿಯಾಗಿದ್ದುಕೊಂಡು ಅವನು ಒಂದು ಸಾತ್ವಿಕ ಉದ್ದೇಶಕ್ಕೋಸ್ಕರ, ಸಜ್ಜನರನ್ನು ಉದ್ಧಾರ ಮಾಡಲಿಕ್ಕೋಸ್ಕರ, ಸಜ್ಜನರ ರಾಜ್ಯಭಾರ ಮಾಡಲಿಕ್ಕೋಸ್ಕರ ಸಂಪತ್ತನ್ನು ಗಳಿಸಿದ್ದ. ಆದ್ದರಿಂದ ಅವನು ಒಳ್ಳೆಯ ಅರ್ಥಾರ್ಥಿ. ಇನ್ನು ಪ್ರಹ್ಲಾದ ಹರಿವಳ್ಳೆಯ ಭಗವಂತನ ಭಕ್ತ. ಹಾಗೆ ಅಂತ ಹಿರಣ್ಯಕಶಿಪುವಿನ ಸಂಹಾರ ಪ್ರಹ್ಲಾದ ಮಾಡಿದ ಮೇಲೆ ಅವನು ಕೊನೆಯ ಒಂದು ಮಾತು ಇದೆ, ನರಸಿಂಹ ಹೇಳ್ತಾನೆ ವರವನ್ನು ಕೇಳುವಂತ. ಎಷ್ಟೇ ಒತ್ತಾಯ ಮಾಡಿದ್ರೆ ವರವನ್ನು ಕೇಳೋದಿಲ್ಲ. ಆದರೂ ಕೊನೆಗೆ ಒತ್ತಾಯ ಮಾಡೋದಕ್ಕೆ ಒಂದು ವರ ಕೇಳ್ತಾನೆ. ಏನು ಅಂದರೆ, ಯದನಿಂದ ಪಿತಾ ಮಹ್ಯಂ, ನನ್ನ ತಂದೆ ನಿನಗೆ ತುಂಬ ನಿಂದನೆ ಮಾಡಿಬಿಟ್ಟ, ಆ ನಿಂದನೆಯಿಂದಾಗಿ ನಿನಗೆ ನೋವಿಸಿದ್ದಾನೆ, ಅಂತಹ ತಂದೆ ಮಾಡಿದ ತಪ್ಪನ್ನು ನೀನು ಕ್ಷಮಿಸು ಅಂತ ಕೇಳ್ತಾನೆ. ಇದು ಯಾಕೆ ಕೇಳಿದ ಅಂತ ಹೇಳಿದ್ರೆ, ಇದರಲ್ಲಿ ಎಂತಕ್ಕೋಸ್ಕರ ಕೇಳಿದ್ದಲ್ಲ, ಭಗವಂತ ಕಾರುಣ್ಯಪೂರ್ಣ, ಸಜ್ಜೀವನಿಗೆ ಉದ್ಧಾರದ ಯೋಗ ಬರಲಿ ಅಂತ ಹೇಳುವ ಕಾರಣಕ್ಕೆ ಕೇಳಿದ್ರಿಂದ ಇದು ಒಂದು ಅರ್ಥಿಯೇ. ಅಂದರೆ ಯಾವುದೊಂದು ಪ್ರಯೋಜನಕ್ಕೋಸ್ಕರ ಭಗವಂತನ ಭಜನೆ ಮಾಡಿದ್ದೆ, ಆದರೆ ಪ್ರಯೋಜನ ತನಗೋಸ್ಕರ ಅಲ್ಲ, ಒಬ್ಬ ಜೀವ ಉದ್ಧಾರವಾಗಿ ಎಂಬ ಉದಾರ ಮನಸ್ಸಿನಿಂದ ಅಂಥವನು ಶ್ರೇಷ್ಠನಾಗ್ತಾನೆ, ಭಗವಂತನಿಗೆ ಪ್ರಿಯನಾಗ್ತಾನೆ. ಜ್ಞಾನಿಗಳು ಕೂಡ ಭಗವಂತನಿಗೆ ಪ್ರಿಯರೇ. ಹಾಗಾಗಿ ನಹಿ ಜ್ಞಾನೇನ ಸದೃಶ ಪವಿತ್ರಮಯ ವಿದ್ಯತೆ ಅಂತ ಹೇಳುವಂಥ ಮಾತಿರುವುದರಿಂದ ಜ್ಞಾನಕ್ಕೋಸ್ಕರ ಭಗವಂತನ ಭಜನೆ ಮಾಡಿದರೆ ಅದು ಶ್ರೇಷ್ಠವೇ ಅಂತ ಹೇಳುವಂತಹದ್ದು ಮಾತು ಇದೆ. ಇದೇ ಪ್ರಸಂಗದಲ್ಲಿ ಭಗವಂತ ಇನ್ನೊಂದು ಮಾತನ್ನು ಹೇಳ್ತಾನೆ. ಜೀವರು ಅನೇಕ ಬಗೆಯ ಜೀವರಿದ್ದಾರೆ, ಸಾತ್ವಿಕ ಜೀವರಿದ್ದಾರೆ, ರಾಜಸ ಜೀವರಿದ್ದಾರೆ, ತಾಮಸ ಜೀವರಿದ್ದಾರೆ. ಅದರಲ್ಲಿ ಕೆಲವು ಮಂದಿ ವಸ್ತುತಃ ಸಾತ್ವಿಕ ಜೀವಿಗಳೇ ಆಗಿದ್ದರೂ ಕೂಡ ಪ್ರಾರಬ್ಧ ಕರ್ಮಕ್ಕೆ ಒಳಗಾಗಿ ಮತ್ತು ತಾತ್ಕಾಲಿಕವಾದ ಪರಿಸರದ ಪ್ರಭಾವಕ್ಕೆ ಒಳಗಾಗಿ ಕೆಟ್ಟ ದಾರಿ ಕುಳಿತಾರಂತೆ. ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂತ ಹೇಳಿದರೆ ಅಜಾಮಿಡ. ಅವನು ವಸ್ತುತಃ ಸಜ್ಜೀವ, ಒಳ್ಳೆಯ ಜೀವ, ನಿತ್ಯ ಸಂಧ್ಯಾ ವಂದನೆ, ಯಾಗ ಯಜ್ಞ ಮಾಡಿಕೊಂಡು ಸುಂದರವಾದ ಹೆಂಡತಿಯೊಂದಿಗೆ ಪ್ರೀತಿಯಿಂದ ಬದುಕುವಂಥ ಒಬ್ಬ ಚೇತನ ಸಾತ್ವಿಕ ಜೀವ. ಆದರೂ ಯಾವುದೋ ಒಂದು ಪ್ರಭಾವಕ್ಕೆ ಒಳಗಾಗಿ, ಜನ್ಮಾಂತರದ ಪ್ರಾರಬ್ಧ ಕರ್ಮದ ವಿಷಾಪಿ ಪ್ರಭಾವಕ್ಕೆ ಒಳಗಾಗಿ ಅವನು ಕೆಟ್ಟ ದಾರಿಗೆ ನಡೆದ. ಉದಾಹರಣೆಗೆ ಕಾಡಿಗೆ ಒಂದು ದಿವಸ ಹೋದ. ಹೋದಾಗ ಸುಂದರವಾದ ಹೆಣ್ಣನ್ನೊಂದು ಕಾಡಲ್ಲಿ ನೋಡಿದ, ಕಾಡಿನಲ್ಲಿ ವಾಸ ಮಾಡಲಿಕ್ಕೆ ಶುರು ಮಾಡಿದ. ಅವಳ ಸಂತೋಷಕ್ಕೋಸ್ಕರ ಮಾಡಬಾರದ ಎಲ್ಲ ಕೆಲಸವನ್ನು ಮಾಡಿದ, ದರೋಡೆ ಮಾಡಿದ, ವಿಚಾರ ಮಾಡಿದ, ಎಲ್ಲವನ್ನೂ ಮಾಡಿದ. ಆದರೂ ಒಂದು ದಿವಸ ಭಗವಂತ ಅವನನ್ನು ಉದ್ಧಾರ ಮಾಡಬೇಕು ಅಂತ ಅನಿಸಿದಾಗ ಅವನಿಗೆ ಒಂದು ಎರಡು ಸ್ವಪ್ನದಲ್ಲಿ ಯಮದೂತರು ಬರೋದು ಕಾಣಿಸಿತು. ತನ್ನ ಕೊನೆಯ ಮಗನಾದ ನಾರಾಯಣನು ನಾರಾಯಣ ಅಂತ ಕರೆದ. ಆದರೆ ಜೀವದ ಒಳಗೆ ಭಕ್ತಿ ಪಕ್ವವಾಗಿತ್ತು, ಕಾಲ ಪಕ್ವವಾದದ್ರಿಂದ ಭಗವಂತನನ್ನು ಉದ್ಧಾರ ಮಾಡಬೇಕು ಅಂತ ಅನಿಸಿತು. ಹಾಗಾಗಿ ಭಗವಂತ ಅವನನ್ನು ಉದ್ಧಾರ ಮಾಡಿದ. ಅವನಿಗೆ ಭಗವಂತ ಅನುಗ್ರಹ ಮಾಡಿದ್ರಿಂದ ಆವತ್ತಿನಿಂದ ಅವನು ಅತ್ಯಂತ ಸಾತ್ವಿಕವಾದ ಜೀವ ದಾರಿಯಲ್ಲಿ ಸಾಗಿಬಿಟ್ಟು ಪ್ರಾರಬ್ಧ ಕರ್ಮವನ್ನು ಕಳೆದುಕೊಂಡು ಉತ್ತಮ ಚೇತನವಾಗಿ ಇದ್ದು ಅವನು ಸದ್ಗತಿಯನ್ನು ಹೊಂದಿದ. ಹಾಗಾಗಿ ಯಾರು ಸ್ವತಃ ಉತ್ತಮ ಸ್ವಭಾವದವರು, ಪ್ರಾರಬ್ಧ ಕರ್ಮ ಮತ್ತು ಪರಿಸರದ ಪ್ರಭಾವಕ್ಕೊಳಗಾಗಿ ಕೆಟ್ಟ ದಾರಿಯಲ್ಲಿ ಸಾಕ್ತಾರೋ ಅಂಥವ್ರನ್ನು ಭಗವಂತ ಕ್ಷಮಿಸಿ ಬಿಟ್ಟು ಅವರನ್ನು ಒಳ್ಳೆ ದಾರಿಯಲ್ಲಿ ಸಾಕ್ತಾನೆ. ಯಾಕೆಂದರೆ ಭಗವಂತನ ಕರುಣಾಪೂರ್ಣ. ಅದೇ ಯಾವ ಜೀವ ಯಾವತ್ತೂ ಸಾತ್ವಿಕ ಅಲ್ವೇ ಅಲ್ಲ, ಅಂಥ ಜೀವನನ್ನು ಭಗವಂತ ಯಾವತ್ತೂ ಕ್ಷಮಿಸುವುದರಿಂದ ಉದ್ಧಾರ ಮಾಡುವುದಿಲ್ಲ. ಉದಾಹರಣೆಗೆ ದುರ್ಯೋಧನ, ಶಕುನಿ,
ಇವರು ಕೂಡ ಕೆಟ್ಟದಾರಿಗೆ ಸಾಗಿದವರೇ, ಅಜಾಮಿಳನು ಕೆಟ್ಟದಾರಿಗೆ ಸಾಗಿದವರೇ. ಆದರೆ ಅಜಾಮಿಳನನ್ನು ದುರ್ಯೋಧನಿಗೆ ವ್ಯತ್ಯಾಸ ಇದೆ. ಅಜಾಮಿಳನ ಸಾತ್ವಿಕ ಜೀವ, ಆದರೆ ಪ್ರಾರಬ್ಧ ಕರ್ಮ ಮತ್ತು ಪರಿಸರದ ಪ್ರಭಾವದಿಂದ ಕೆಟ್ಟವನು. ದುರ್ಯೋಧನ ಹಾಗಲ್ಲ, ಜೀವನೇ ತಾಮಸ ಜೀವ, ಅಸಾತ್ವಿಕ ಜೀವ. ಅವನು ಪರಿಸರದ ಪ್ರಭಾವದಿಂದ ಪ್ರಾರಬ್ಧ ಕರ್ಮದಿಂದ ಕೆಟ್ಟವನು ಅಲ್ಲ. ಆದ್ದರಿಂದ ದುರ್ಯೋಧನ ಶಕುನಿಯಂತಹ ಜೀವರನ್ನು ಭಗವಂತ ಉದ್ಧಾರ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕೆಂದ್ರೆ ಜೀವ ಸ್ವಭಾವ ಒಳ್ಳೆಯದಲ್ಲ. ಹಾಗಾಗಿ ಭಗವಂತ ಕರುಣಾಪೂರ್ಣನಾಗಿದ್ದಾನೆ. ಯಾರನ್ನು ಯಾವಾಗ ಉದ್ಧಾರ ಮಾಡಬೇಕು ಅಂತ ಅನಿಸುತ್ತೋ ಆವಾಗ ಅವರನ್ನು ಉದ್ಧಾರ ಮಾಡಿಯೇ ಮಾಡ್ತಾನೆ. ಆದರೆ ಉದ್ಧಾರಕ್ಕೆ ಕಾರಣ ಯಾವುದು ಅಂದರೆ ಶರಣಾಗತಿ. ಭಗವಂತನು ಮನಸಾರೆ ಭಜಿಸಿ ಅವನಿಗೆ ಶರಣಾಗತರಾಗಿದ್ದರೆ ಖಂಡಿತ ಅಂತಹ ಜೀವರನ್ನು ಭಗವಂತ ಉದ್ಧಾರ ಮಾಡ್ತಾನೆ. ಹಾಗೆ ಅಂತ ಎಲ್ಲವನ್ನೂ ಒಂದೇ ಜನ್ಮದಲ್ಲಿ ಸಾಧನೆ ಮಾಡಲಿಕ್ಕೆ ಅಂತ ಸಾಧ್ಯವಾಗುತ್ತೆ ಅಂತ ಅಲ್ಲ. ಆದರೆ ಒಂದೊಂದು ಜನ್ಮದಲ್ಲಿ ಕೂಡ ನಾವು ಮಾಡಿದ ಒಳ್ಳೆಯ ಕೆಲಸ, ನಾವು ಮಾಡಿದ ಸ್ವಲ್ಪ ಆದರೆ ಆಧ್ಯಾತ್ಮಿಕ ಜ್ಞಾನ ಏನುಂಟು, ಅದು ಮುಂದಿನ ಜನ್ಮದಲ್ಲಿ ಜೀವ ಶರೀರವನ್ನು ಪಡೆದಾಗ ಈ ಎಲ್ಲ ಸತ್ಕರ್ಮಗಳು ಮತ್ತು ಆಧ್ಯಾತ್ಮಿಕ ಜ್ಞಾನಗಳು ಜೀವನ ಜೊತೆಗೆ ಸಾಕ್ತವೆ. ಅದರಿಂದ ಮುಂದಿನ ಜನ್ಮದಲ್ಲಿ ಇನ್ನೂ ಹೆಚ್ಚಿನ ಸಾಧನೆ, ಹೀಗೆ ಅನಂತ ಜನ್ಮಗಳ ಪೂಜೆಗಳ ಸಾತ್ವಿಕ ಸಾಧನೆಗಳ ಫಲವಾಗಿ ಭಗವಂತ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಯಾವುದೋ ಒಂದು ಜನ್ಮದಲ್ಲಿ ಅತಿ ವಿಶಿಷ್ಟವಾದ ಜ್ಞಾನವನ್ನು, ಭಗವಂತನ ಜ್ಞಾನವನ್ನು ಕೊಟ್ಟು ನಾವು ಭಗವಂತನ ಪೂಜೆ ಮಾಡುವುದರ ಮೂಲಕ ಉದ್ಧಾರ ಮಾಡಲಿಕ್ಕೆ ಭಗವಂತ ಕಾರಣನಾಗ್ತಾನೆ. ಅದರಿಂದ ಭಗವಂತನ ಆರಾಧನೆ ಮಾಡಬೇಕು. ಅದರಲ್ಲಿಯೂ ಕೂಡ ಕೆಲವರು ತಿಳ್ಕೊಂಡಿದ್ದಾರೆ ಭಗವಂತನನ್ನೇ ಏಕ ವ್ಯಕ್ತಿ ಆರಾಧನೆ ಮಾಡಿದರೆ ಸಾಕು ಅಂತ. ಭಗವಂತ ಏನು ಅಂತ ಹೇಳಿದ್ರೆ ಅವನು ಅವರ ಪರಿವಾರವನ್ನು ಕೂಡ ತುಂಬ ಪ್ರೀತಿಸ್ತಾನೆ. ಅದರಿಂದ ಭಗವಂತನಿಗೆ ಪ್ರೀತಿಗೆ ಪಾತ್ರರಾಗಿದ್ದ ಪರಿವಾರದ ಜೊತೆಗೆ ನಾವು ಭಗವಂತನ ಆರಾಧನೆ ಮಾಡಿದರೆ ಅದು ಏಕ ವ್ಯಕ್ತಿ ಪೂಜೆ ಹೊರತು ಭಗವಂತನ ಮಾತ್ರ ಆರಾಧನೆ ಮಾಡುದು, ಉಳಿದ ದೇವತೆಗಳನ್ನು ತಿರಸ್ಕರಿಸುವುದು ಏಕ ವ್ಯಕ್ತಿ ಪೂಜೆ ಅಲ್ಲ. ಹಾಗಾಗಿ ಏಕ ಪೂಜೆ ಅಂದ್ರೆ ಏಕ ಪ್ರಕಾರವಾದ ಪೂಜೆ ಅಂದ್ರೆ ಎಲ್ಲ ದೇವತೆಗಳಿಗೂ ಭಗವಂತ ಇದ್ದಾನೆ. ಭಗವಂತ ಪರಿವಾರ ಸಹಿತನಾಗಿ ಪರಿವಾರಕ್ಕೆ ಕಾರುಣ್ಯವನ್ನು ಉಂಟು ಮಾಡುವುದರ ಮೂಲಕ ಅನುಗ್ರಹ ಮಾಡ್ತಾನೆ ಅಂತ ಹೇಳುವಂತಹ ಏನು ಅನುಸಂಧಾನ ಇದೆ, ಈ ಅನುಸಂಧಾನದ ಮೂಲಕ ಮಾಡುವಂತಹ ಪೂಜೆ ಅದು ಭಗವಂತನಿಗೆ ಸೇರುತ್ತೆ, ಭಗವಂತನ ಪರಿವಾರ ದೇವತೆಗಳಿಗೆ ಸೇರುತ್ತೆ. ಹಾಗಾಗಿ ನವಗ್ರಹ ಆರಾಧನೆ ಇರಬಹುದು, ಯಾವುದೇ ದೇವತೆಗಳ ಆರಾಧನೆ ಇರಬಹುದು, ಎಲ್ಲ ನವಗ್ರಹ ದೇವತೆಗಳನ್ನು ಕೂಡ ಆರಾಧನೆ ಮಾಡಬೇಕು. ಮುಖ್ಯವಾಗಿ ಅವರೊಳಗೆ ದೇವತೆಯಾದ ಭಗವಂತ ಇದ್ದುಕೊಂಡು ಅವರವರಲ್ಲಿ ಆಯಾಯ ಶಕ್ತಿಯನ್ನು ತುಂಬಿ ನಮ್ಮ ಎಲ್ಲ ದುರಿತವನ್ನು ನಿವೃತ್ತಿ ಮಾಡ್ತಾನೆ ಅಂತ ಹೇಳುವಂತಹ ಅನುಸಂಧಾನದೊಂದಿಗೆ ಭಗವಂತನ ಪೂಜೆ ಮಾಡಬೇಕಂತ ಹೊರತು ಎಲ್ಲ ದೇವತೆಗಳನ್ನು ತಿರಸ್ಕಾರ ಮಾಡ್ತೇವೆ, ಭಗವಂತ ಒಬ್ಬನೇ ಸಾಕು ಅಂತ ಹೇಳುವಂತಹ ಅನುಸಂಧಾನ ಇದು ಭಗವದ್ಗೀತೆಯ ಅಭಿಪ್ರಾಯ, ಕೃಷ್ಣನ ಅಭಿಪ್ರಾಯವಲ್ಲ. ಅದರಿಂದ ಭಗವಂತ ಹೇಳ್ತಾನೆ ದೇವತೆಗಳ ಒಳಗೆ ತಾನು ಬೇರೆ ಬೇರೆ ರೂಪದಿಂದಿದ್ದು ಬೇರೆ ಬೇರೆ ಶಕ್ತಿಯನ್ನು ಅಭಿವ್ಯಕ್ತಿಗೊಳಿಸಿ ಅನುಗ್ರಹ ಮಾಡ್ತೇನೆ ಅಂತ ಹೇಳ್ತಾರೆ. ಹಾಗಾಗಿ ಸತ್ವರಜಸ್ತಮೋಗುಣಾತ್ಮಕವಾದ ಈ ಪ್ರಕೃತಿಯ ಮಧ್ಯದಲ್ಲಿ ಭಗವಂತ ಇದ್ದುಕೊಂಡು ಮಾಯೆಯ ಮೂಲಕ ಮಹಾಲಕ್ಷ್ಮಿಯ ಮೂಲಕ ಹೇಗೆ ಗಂಡು ಹೆಣ್ಣುಗಳಿಂದ ಪ್ರಪಂಚ ಸೃಷ್ಟಿಯಾಗಬೇಕು ಅಂತ ಸೂಚನೆ ಮಾಡಲಿಕ್ಕೋಸ್ಕರ ಸರ್ವಶ್ರೇಷ್ಠನಾದ ಪುರುಷೋತ್ತಮನಾದ ಭಗವಂತ ಮಹಾಲಕ್ಷ್ಮಿ ಸ್ವರೂಪವಾಗಿರತಕ್ಕಂಥ ಸ್ತ್ರೀಯ ಮೂಲಕ ಸತ್ವರಜಸ್ತಮೋ ಗುಣಗಳ ಅಭಿವ್ಯಕ್ತಿಯನ್ನು ಮಾಡುತ್ತಾ ಈ ಪ್ರಪಂಚವನ್ನು ಸೃಷ್ಟಿ ಮಾಡುವುದರ ಮೂಲಕ ಪ್ರಪಂಚದ ಅಭಿವ್ಯಕ್ತಿಗೆ ಭಗವಂತ ಕಾರಣನಾಗ್ತಾನೆ. ಅದರಿಂದ ನಮ್ಮ ಮಾಯೆಯನ್ನು ಕಳೆದುಕೊಂಡು ಮಾಯಾರೂಪಿಯಾದ ಲಕ್ಷ್ಮಿಯ ಅನುಗ್ರಹದೊಂದಿಗೆ ಭಗವಂತನ ಪರಿಪೂರ್ಣವಾದ ಆಶೀರ್ವಾದದೊಂದಿಗೆ ನಾವು ನಮ್ಮ ಬದುಕನ್ನು ಎತ್ತರಕ್ಕೇರಿಸಬೇಕು ಅಂತ ಹೇಳುವಂತಹ ಒಂದು ದೊಡ್ಡ ಸಂದೇಶವನ್ನು ಕೃಷ್ಣ ಭಗವದ್ಗೀತೆಯ ಮೂಲಕ ಹೇಳ್ತಾನೆ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ವಿಶೇಷವಾಗಿ 7ನೇ ಅಧ್ಯಾಯದ ಇದು ಸಾರ ಅಂತ ಹೇಳಲಿಕ್ಕೆ ನಾವು ಸಂತೋಷಪಡ್ತೇವೆ.